ಈ ವಿಕೃತ ಬೆಂಡ್ರೆಗಳನ್ನು ಹಂಚಿರೋದ್ರ ಬಗ್ಗೆ ಕಾನೂನು ಗಂಭೀರವಾಗಿ ಯಾವ ರೀತಿ ಕ್ರಮ ತಗೊಳ್ಬೋದು? ಖಂಡಿತವಾಗಲೂ ಇದು ಕಾನೂನಿನ ಕೆಳಗಡೆ ಬರುವಂಥ ಅಪರಾಧವೇ. ಯಾಕೆ ಅಂತಂದರೆ ಅಲ್ಲಿ ಯಾರ್ಯಾರು ಹೆಣ್ಣುಮಕ್ಕಳು ಬಳಕೆಯಾಗಿದ್ದಾರೆ ಅದನ್ನು ಮೇರೆಗೆ ಈತ ವಿಡಿಯೋ ಮಾಡಿನೇ ಇಟ್ಕೊಂಡಿರ್ಬೋದು. ಅದು ಆತನ ಪರ್ಸ್ನಲ್ ವಿಚಾರ, ಅವರ ಪರ್ಸ್ನಲ್ ವಿಚಾರ. ಆದರೆ ಅಲ್ಲಿಂದ ಈಚೆಗೆ ಅದು ಹರಡಲಾಗಿದೆ ಅಂತಂದರೆ ಅದರ ಮೂಲಕ ಅವರ ಇಡೀ ಜೀವನವೇ ನಾಶ ಆದ ಹಾಗೆ. ಅದು ಹಂಚಲಿಕ್ಕೋಸ್ಕರ, ಜನರಿಗೂ ಮಧ್ಯೆ ಹಂಚಲಿಕ್ಕೋಸ್ಕರ ಮಾಡಿದ ಪೋರ್ನೋಗ್ರಫಿ ಅಲ್ಲ, ಅದು ಒಂದು ನಂಬಿಕೆಯ ಮೇಲೆ ಒಬ್ಬ ವ್ಯಕ್ತಿಗೆ ಕೊಟ್ಟಂತಹ ಒಂದು ರೈಟ್. ಅದು ನಾನು ಆಯಿತು ನೀನು ಮಾಡಿಟ್ಕೊಳ್ಳಪ್ಪ ಅಂತ ಹೇಳಿರ್ಬೋದು, ಅಥವಾ ಗೊತ್ತಿಲ್ಲದೆ ಇವನು ಮಾಡಿಟ್ಕೊಂಡಿರ್ಬೋದು. ಇವರಿಬ್ಬರಿಗೆ ಸಂಬಂಧಪಟ್ಟಂಥದ್ದು ನಮ್ಮ ಮೂರನೇ ಅವನು ತಗೊಂಡೋಗಿ ಸ್ಪ್ರೆಡ್ ಮಾಡ್ತಾ ಇದ್ದಾನೆ. ಅದರ ಮೂಲಕ ಸಾವಿರಾರು ಫ್ಯಾಮಿಲಿಗಳಿದ್ದಾವಲ್ಲ, ಕುಟುಂಬಗಳು ಬೀದಿಗೆ ಬೀಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಅಂತಂದರೆ ಆತ ಇವನಷ್ಟೇ ಅಥವಾ ಇವನಿಗಿಂತ ಹೆಚ್ಚು ಕಾನೂನಿನ ಕೆಳಗೆ ಆರೋಪಿ ಆಗ್ತಾನೆ. ನಂಬರ್ ಒನ್ ಸ್ಥಾನದಲ್ಲಿ ಆತನೇ ನಿಲ್ಲಬೇಕಾಗತ್ತೆ. A1 ಅಕ್ಯೂಸ್ ಅವನೇ ಆಗ್ತಾನೆ. ಇದು ಬಹಳ ದುರದೃಷ್ಟಕರವಾದಂಥದ್ದು. ಯಾಕೆ ಅಂತಂದರೆ ಅವ್ರು ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ಯಾವುದು ಕೆಟ್ಟಗಳಿಗೆಲ್ಲಿ ಮಾಡಿದ್ದಾರೋ, ಆದರೆ ಅದ್ರ ಮೂಲಕ ಅವರ ಮನೆಯ ಸದಸ್ಯರು ನಲುಗೋದಿದೆಯಲ್ಲ, ಅವಮಾನದಲ್ಲಿ ತತ್ತರಿಸೋಗೋದಿದೆಯಲ್ಲ, ಅಥವಾ ಅವರು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರು ತಗೊಳ್ತಾರೆ? ಹಾಗಾಗಿ ಈ ಸೆಕ್ಸ್ ನಡೆಸಿದವನಿಗಿಂತ ಹೆಚ್ಚು ಯಾರು ಸ್ಪ್ರೆಡ್ ಮಾಡಿದಾರಲ್ವ, ಅವರೇ ಈ ಹೆಣ್ಣು ಮಕ್ಕಳ ಮೇಲೆ ನಿಜವಾದ ಒಂದು ರೇಪನ್ನು ಮಾಡಿದ್ದಾರೆ ಅಂತಲೇ ನಾನು ಹೇಳೋದು. ಸ್ಪ್ರೆಡ್ ಮಾಡೋರು ಅಂದರೆ ಇಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅರಳು ತಿಂದವನು ನುಣ್ಸ್ಕೊಂಡ ಸಿಪ್ಪೆ ತಿಂದವನು ಸಿಗಾಕೊಂಡ ಅಂತ ಹಂಗಾಗ್ಬಿಡ್ತೀರಾ? ಹಾಗೆ ಆಗಲಿ, ಹಾಗೆ ಆ ಗಾದೆಯನ್ನು ಇಲ್ಲಿಗೆ ನಾವು ಬಳಸ್ಲಿಕ್ಕೆ ಬರೋದಿಲ್ಲ. ನೀವು ಹೇಳಿದ್ದು ಸರಿ, ಆದರೆ ಇಲ್ಲಿ ಹಣ್ಣು ತಿಂದವನಿಗೂ ಒಂದು ಶಿಕ್ಷೆ ಇದೆ. ಈ ಸಿಪ್ಪೆ ಅಂತ ನಾವೇನು ಹೇಳ್ತೀವಲ್ವ, ಸಿಪ್ಪೆ ತಿಂದವನು ಸಿಕ್ಕಾಕಂಡ ಅಂತ ಹೇಳ್ತೀವಲ್ಲ, ಆದರೆ ಅದು ಸಿಪ್ಪೆ ಲೆವೆಲಲ್ಲಿ ಇಲ್ಲ. ಅದು ಈ ಕೃತ್ಯ ಇದೆಯಲ್ಲ ಹರಡಿರುವಂಥದ್ದು, ಅದು ನಿಜಕ್ಕೂ ಸೆಕ್ಸ್ ಮಾಡಿದವನಕ್ಕಿಂತನೂ ಭೀಕರವಾದಂತಹ ಒಂದು ಅಪರಾಧ. ಅದು ಅವನು ಒಳಗೆ ಸೆಕ್ಸ್ ಮಾಡ್ದ, ಮುಚ್ಕೊಂಡ, ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡ, ಆದರೆ ಇವ ಅದನ್ನೆಲ್ಲವನ್ನು ಜಗಜ್ಜಾಹಿರ ಮಾಡ್ತಾನೆ. ಅದರ ಮೂಲಕ ಎಲ್ಲ ಹೆಣ್ಣು ಮಕ್ಕಳ ಒಂದು ಘನತೆಯನ್ನು ಮಣ್ಪಾಲು ಮಾಡ್ತಾನೆ, ಅವರ ಸಂಸಾರದ ಒಳಗಡೆ ಹುಳಿ ಇಂಬಿಡ್ತಾನೆ. ಅಲ್ಲಿ ಏನೇನು ನಡೆದಿದೆ ಯಾರಿಗೆ ಗೊತ್ತು? ಅದೆಷ್ಟು ಜನ ಇವತ್ತು ಹೊರಗಡೆ ಬರಲಿಕ್ಕೆ ಹೆದರ್ಕೋತಾ ಇದ್ದಾರೆ? ಅವರ ಆ ಹೆಂಗಸರಲ್ಲ, ಅವರ ಗಂಡಂದಿರು, ಅವ್ರ ಮಕ್ಕಳು, ಅವ್ರ ಅಣ್ಣ ತಮ್ಮಂದಿರು, ಅವ್ರ ತಂದೆ ತಾಯಿ, ಅವ್ರ ಸ್ನೇಹಿತರು ಎಲ್ಲರೂ ಕೂಡ ತಲೆ ತಗ್ಗಿಸಿ ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ತುಂಬ ಕೆಟ್ಟ ಒಂದು ಆ್ಯಟಿಟ್ಯೂಡ್, ಮತ್ತು ಅದು ತುಂಬ ಕೆಟ್ಟ ಒಂದು ಕೃತ್ಯ. ಅದು ವ್ಯಕ್ತಿಯ ಖಾಸಗಿ ಹಕ್ಕು ಉಲ್ಲಂಘನೆ ಆಗ್ಬಿಡುತ್ತೆ. ಹೌದು, ಖಾಸಗಿ ಒಳಗಡೆ, ಖಾಸಗಿ ಬದುಕಿನ ಒಳಗಡೆ ನುಗ್ಗುವ ಯಾವ ಹಕ್ಕು ಯಾರಿಗೂ ಇರಕೂಡ್ದು. ಅದು ನಮಗೆ ನಮ್ಮ ಸಂವಿಧಾನ ನೀಡಿರುವಂತಹ ಅತೀ ದೊಡ್ಡ ಒಂದು ಕೊಡುಗೆ ಅದು. ನಮ್ಮ ಖಾಸಗಿ ಬದುಕು ಯಾರು ಅಧಿಕಾರಿಗಳು ನುಗ್ಗಂಗಿಲ್ಲ, ಯಾವ ಕಾನೂನು ನುಗ್ಗೋಂಗಿಲ್ಲ ಅಂಥದ್ರಲ್ಲಿ ದಿಢೀರಂತ ಅದನ್ನೆಲ್ಲ ಸ್ಪ್ರೆಡ್ ಮಾಡಿದ್ದಾರೆ. ಅದರಿಂದ ಆಗುವಂಥ ರಿಪರ್ಕಷನ್ಸ್ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೆ? ಏನಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಇವರು ಹೆಣ್ಣುಮಕ್ಕಳನ್ನ ದಾಳವಾಗಿ ಬಳಸ್ಬೋದಾ? ಯಾವನಾದ್ರೂ ಇನ್ವಾಲ್ವ್ ಆಗಿದ್ದರೆ ನಾನು ಹೇಳ್ತಿರೋದು, ಯಾವುದೋ ಸೇಡಿಗೋಸ್ಕರ ಮಾಡಿದ್ದಿದ್ರು ಕೂಡ ಇವರೇನು ಮಾಡಿದರು ನಿಮಗೆ? ಒಂದ್ಸಲ ಯೋಚನೆ ಮಾಡಬೇಕಾಗಿತ್ತು. ಇನ್ನೂ ನಿರ್ದಾಕ್ಷಿಣ್ಯವಾಗಿ ತನಿಖೆ ಮಾಡಬೇಕಾದಂತಹ ಒಂದು ಕೃತ್ಯ, ಅಪರಾಧಿಕ ಕೃತ್ಯ. ಇದರೊಳಗಡೆ ಒಂದು ಗುಂಪು ಕೂಡ ಇರುವಂಥದ್ದು ಖಂಡಿತ, ಸಾಧ್ಯತೆಗಳು ಜಾಸ್ತಿ ಇದೆ. ಇದೊಂದು ಗುಂಪು ಕೃತ್ಯ, ಇದು ಇಟ್ಸ್ ಅ ಸಿಂಡಿಕೇಟ್, ಕ್ರಿಮಿನಲ್ ಸಿಂಡಿಕೇಟ್ ಮಾಡಿರುವ ಕೆಲಸ ಇದು. ಅಂದರೆ ಸಾವಿರಾರು ಪೆನ್ ಡ್ರೈವ್ಗಳನ್ನು ಪ್ರೊಡಕ್ಷನ್ ಮಾಡ್ತಾರೆ ಅಂತಂದರೆ ಎಷ್ಟು ಜನ ಸೇರ್ಕೊಂಡು ಮಾಡಿರ್ಬೋದು ರೀ? ಯೋಚನೆ ಮಾಡಿ, ಯಾರು ಎಲ್ಲಿಂದ ತಂದರು, ಎಲ್ಲಿಗೆ ಹಾಕ್ಕೊಂಡ್ರು, ಹೆಂಗೆ ಅದನ್ನು ಪೆನ್ ಡ್ರೈವ್ಗಳು ಎಲ್ಲಿಂದ ಅಷ್ಟೊಂದನ್ನು ತಂದರು, ಒಟ್ಟಿಗೆ ಅದನ್ನು ಹೇಗೆ ತುಂಬಿಸಿದ್ರು, ಡಾಕ್ಯುಮೆಂಟ್ ಹೆಂಗೆ ತುಂಬಿಸ್ಕೊಂಡ್ರು, ಮತ್ತು ಹೇಗೆ ಅವನ್ನು ಎಲ್ಲ ಕಡೆಯಲ್ಲೂ ಕೂಡ ಚೆಲ್ತಾ ಚೆಲ್ತಾ ಬಂದರು. ಇದಕ್ಕೆ ಸಾಕ್ಷಿಗಳು ಸಿಕ್ಕೇ ಸಿಗ್ತವೆ. ಎಷ್ಟೋ ಕಡೆ
ನಮ್ಮ ಸಿ ಸಿ ಕ್ಯಾಮ್ರಾಗಳು ಕೆಲಸ ಮಾಡಿರ್ತವೆ. ಆ ಸಿ ಸಿ ಕ್ಯಾಮ್ರಾಗಳನ್ನೆಲ್ಲವನ್ನೂ ಪತ್ತೆ ಮಾಡಬೇಕು. ಎಷ್ಟು ಜನ ಇದರಲ್ಲಿ ತೊಡಗಿಸ್ಕೊಂಡಿದ್ದರೂ ಅವ್ರನ್ನೆಲ್ಲರನ್ನೂ ಕರ್ಕೊಬಂದು ಪರೇಡ್ ಮಾಡಬೇಕು. ಈ ರೀತಿಯ ಕೃತ್ಯ ಮುಂದೆ ನಡೀಕೂಡ್ದು. ಅದಕ್ಕೆ ಬೇಕಾದಂತಹ ಒಂದು ಭೂಮಿಕೆಯನ್ನು ನಮ್ಮ ಲಾ ಆ್ಯಂಡ್ ಆರ್ಡರ್ ಈ ಕೃತ್ಯದ ಮೂಲಕ ಸಿದ್ಧಪಡಿಸ್ಕೋಬೇಕು. ನಮ್ಮಲ್ಲಿ ಬೇಕಾದಷ್ಟು ಅಡ್ವಾನ್ಸ್ಡ್ ತನಿಖಾ ಸಿಸ್ಟಮ್ಗಳಿದ್ದಾವೆ, ಸೈಬರ್ ವಿಂಗ್ ಇದೆ, ಎಲ್ಲವನ್ನು ಸರಿಯಾಗಿ ಬಳಸಿ ಮಾಡಬೇಕಾದಂತಹ ಕೆಲಸ. ಅದರಲ್ಲೂ ಕೂಡ ಅಧಿಕಾರಿ ಹೆಣ್ಣುಮಕ್ಕಳು ಅವ್ರನ್ನ ನಾವು ಅಮಾಯಕರು ಅಂತ ಪತ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಸಂತ್ರಸ್ತರು ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಬೇಕಾ ಅವರ ಕೆಪ್ಯಾಸಿಟಿ ಡೆವಲಪ್ ಮಾಡುವಷ್ಟು ಅವರಿಗೆ ಸಪೋರ್ಟ್ ಸಿಸ್ಟಮನ್ನು, ಸಂಬಳವನ್ನು, ಭತ್ಯೆಯನ್ನು, ವಾಹನವನ್ನು, ಬಂಗ್ಲೆಗಳನ್ನು, ಪ್ರತಿಯೊಂದನ್ನು ಅವರಿಗೆ ನಾವು ಈಗಾಗಲೇ ಜನಸಾಮಾನ್ಯರ ಟ್ಯಾಕ್ಸ್ ಹಣದಲ್ಲಿ ಕೊಟ್ಟಿದ್ದೀವಿ. ಅಷ್ಟೆಲ್ಲ ಕೊಟ್ಟ ಮೇಲೆ ಅವರು ಸಂತ್ರಸ್ತರು ಹೆಂಗಾಗಲಿಕ್ಕೆ ಸಾಧ್ಯ? ನಿಜವಾದ ಸಂತ್ರಸ್ತ ಹೆಣ್ಮಗಳು ಅಂತಂದರೆ ಮುಸುರೆ ತುಳಿಲಿಕ್ಕೆ ಹೋಗಿದ್ಲಲ್ಲ ಆಕೆ, ಅಂಥವ್ರು ಎಷ್ಟು ಜನ ಇದ್ದಾರೆ ಅವ್ರನ್ನ ಬೇರೆ ಪಟ್ಟಿ ಮಾಡಬೇಕು. ಅವರು ಸಂತ್ರಸ್ತರು, ಇವರು ಫಲಾನುಭವಿಗಳು. ಇವರು ಇವ್ರಿಗೇನೋ ಫಲಾನುಭವ ಬೇಕಾಗಿತ್ತು, ಅಥವಾ ಯಾವುದೋ ಮಾಡಬಾರದ ಕೆಲಸಗಳನ್ನು ಆತನ ಮೂಲಕ ಮಾಡಿಸ್ಬೇಕಾಗಿತ್ತು, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಬೇಕಾಗಿತ್ತು. ಇದನ್ನು ಸೀರಿಯಸ್ ಆಗಿ ತಗೋಬೇಕು. ದೇ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ವಿಕ್ಟಿಮ್ಸ್ ಆಫ್ ದ ಸಿಚುವೇಶನ್. ಇದು ಸ್ಪಷ್ಟವಾಗಿದೆ. ಅವರ ಮೇಲೆ ಮುಲಾಜಿಲ್ಲದೆ ಎಫ್ ಐ ಆರ್ ಮಾಡಬೇಕಾಗಿದ್ದಂಥದನ್ನು ನಾನು ಹೇಳಲೇ ಹೇಳ್ತಾ ಇದ್ದೇನೆ. ಸರಿ, ಈ ಪ್ರಕರಣದಲ್ಲಿ ಎಸ್ ಐ ಟಿ 2,500 ಮಹಿಳೆಯರದ್ದು ಮಾನಭಂಗ ಆಗಿದೆ ಅನ್ನೋದ್ರಲ್ಲಿ ಆ ಎಲ್ಲ ಮಹಿಳೆಯರನ್ನ ಹುಡುಕಿ ಕರೆತಂದು ಹೇಳಿಕೆ ತಗೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂದರೆ ದಿವಸಕ್ಕೆ ಇಬ್ಬರನ್ನ ವಿಚಾರಣೆ ಮಾಡ್ತಾ ನೋಡಿದ್ರೆ 4-5 ವರ್ಷ ಹಿಡಿತದೆ. ಬೇಗ ಈ ತನಿಖೆ ಮುಗಿಯುತ್ತಾ? ಬೇಗ ಮುಗಿದು. ಇದು ಒಂದು ಸಹಜವಾಗಿ ಅವ್ರು ಹೇಳ್ತಾ ಇರೋದು ಒಂದು ಪ್ರಾಕ್ಟಿಕ್ಯಾಲಿಟಿಗೆ ಸಂಬಂಧಪಟ್ಟಂಥ ವಿಚಾರ. ಈಗ 2,900 ವೀಡಿಯೋಗಳೇ ಇದ್ದಾವೆ ಅಂತಂದರೆ ಅವ್ರನ್ನೆಲ್ಲ ಪತ್ತೆ ಮಾಡಬೇಕಾಗ್ತದೆ. ಆದರೆ ಬಹಳ ಮುಖ್ಯವಾಗಿ ಇವರು ಮಾಡಬೇಕಾಗಿದ್ದು ಯಾವ ಹಂತದಲ್ಲಿ ಯಾರನ್ನು ತನಿಖೆ ಮಾಡಬೇಕು. ಅಧಿಕಾರಿಗಳಂತೂ ಸಿಕ್ಕೇ ಸಿಗ್ತಾರೆ. ಅಧಿಕಾರಿಗಳು ಯಾರು ಅಂತ ಹೇಳುವಂಥದ್ದು ಸಿಕ್ಕೇ ಸಿಗ್ತಾರೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಶಿಕ್ಷಣ ಇಲಾಖೆಯವರಾಗಿರ್ಬೋದು, ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಕಾರ್ಮಿಕ ಇಲಾಖೆಯವರಾಗಿರ್ಬೋದು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, PWD ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಹುಡುಕಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಮೊದಲು ಇವ್ರನ್ನ ಪಟ್ಟಿ ಮಾಡ್ಕೊಳ್ಳಿ, ನಂತರ ಕಾಲೇಜ್ ಹೆಣ್ಣುಮಕ್ಳು ಇರ್ಬೋದು, ನನಗೆ ಆ್ಯಂಕರ್ಸ್ ಆಗಲಿ ಅಥವಾ ಚಲನಚಿತ್ರ ತಾರೆಯರಾಗಲಿ ಇವರು ಮುಖ್ಯ ಅಲ್ಲ. ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರು ತಗೊಳ್ಳಿ, ಅಥವಾ ಅವರಾಗೆ ಹೋಗಿದ್ರೆ ಅದ್ರ ಬಗ್ಗೆ ದಟ್ ಈಸ್ ನಾಟ್ ಅವರ್ ಬಿಸ್ನೆಸ್. ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಈ ವ್ಯವಸ್ಥೆ ಬಗ್ಗೆ, ಈ ನೆಕ್ಸಸ್ ಬಗ್ಗೆ. ಅವರನ್ನಷ್ಟೇ ಫಿಲ್ಟರ್ ಮಾಡಿ ತೆಗೆದು ಮೊದಲ ಹಂತದಲ್ಲಿ ತನಿಖೆಯನ್ನು ಮಾಡಿ ಸುಲಭ ಆಗ್ತಾ ಹೋಗ್ತದೆ. ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿಕ್ಕೆ ಒಡನಾಡಿ ಯಾವುದೇ ಪಾತ್ರವನ್ನು, ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ? ಒಡನಾಡಿ ಈಗಾಗಲೇ ಈ ಒಂದು ಕೃತ್ಯವನ್ನು ಖಂಡಿಸಿದೆ. ಈ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಾರಂಭಿಕ ಹಂತದ ಎಲ್ಲ ರೀತಿಯ ಒಂದು ಏನು ಕೆಲಸಗಳನ್ನ ಮಾಡ್ತಾ ಬಂದಿದೆ. ಹಾಸನಕ್ಕೆ ಹೋಗಿ ಬಂದಿದ್ದೀವಿ, ಮೈಸೂರಿನಲ್ಲಿರುವ ಎಲ್ಲ ಸನ್ಮಿತ್ರರನ್ನು ಭೇಟಿ ಮಾಡಿದ್ದೀವಿ, ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದೀವಿ, ಮತ್ತು ಕಾನೂನು ತಜ್ಞರ ಜೊತೆಲೂ ಮಾತನಾಡಿದ್ದೀವಿ. ಯಾವ ಯಾವ ರೀತಿಯಾಗಿ ಕಾನೂನಿನ ಹೆಜ್ಜೆಗಳನ್ನ ಇಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ನಾವು ಯೋಜನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಕಡೆಯಿಂದ ಯಾವ ರೀತಿಯ ಕೆಲಸಗಳು ಈಗಾಗಲೇ ಆಗಬೇಕಾಗಿತ್ತು, ಉದಾಹರಣೆಗೆ ಯಾರ್ಯಾರಿಗೆ ಪತ್ರಗಳನ್ನು ಬರೀಬೇಕಾಗಿತ್ತು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಚುನಾವಣಾ ಆಯೋಗದವರು ಇರ್ಬೋದು, ಅಥವಾ ಮಹಿಳಾ ಆಯೋಗ ಇರ್ಬೋದು, ಇವರೆಲ್ರಿಗೂ ಕೂಡ ಪತ್ರಗಳ ಮೂಲಕ ಒಂದು ಅಪೀಲನ್ನು ಇಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಕಾನೂನಿನ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ.